ಬೇಕು ಅಂತ. ಅಂದರೆ ನಿಮ್ಮ ಹೆಲ್ಪ್ ಎಷ್ಟು ಬೇಕು ಅಂದರೆ, ಒಂದೊಳ್ಳೆ ಕನ್ನಡ ಸಿನಿಮಾ ಬಂದಾಗ ನೀವು ಯಾವಾಗಲೂ ಸಪೋರ್ಟ್ ಮಾಡಿದ್ದೀರಾ, ಅದರಲ್ಲಿ ಯಾವ ಡೌಟೂ ಇಲ್ಲ. ಒಂದೊಳ್ಳೆ ಸಿನಿಮಾ ಮಾಡಬೇಕು, ಜನರನ್ನ ಎಂಟರ್ಟೈನ್ ಮಾಡಬೇಕು ಅನ್ನೋ ದೃಷ್ಟಿಯಿಂದನೂ ನಾವು ಕೆಲಸ ಮಾಡ್ತಿರೋದು. ಫ್ರೈಡೇ ಫ್ರೈಡೇ ತುಂಬ ಸಿನಿಮಾಗಳು ರಿಲೀಸ್ ಆಗುತ್ತೆ. ನಿಮಗೆ ಗೊತ್ತು ಎಷ್ಟು ಸಿನಿಮಾಗಳು ರಿಲೀಸ್ ಆಗ್ತಾ ಇದೆ, ಎಷ್ಟು ಸಿನಿಮಾ ಓಡ್ತಾ ಇದೆ ಅನ್ನೋದು ನಿಮಗೆ ಕ್ಲಾರಿಟಿ ಇದೆ. ಒಂದೊಳ್ಳೆ ಸಿನಿಮಾ ಬಂದಾಗ ನಮ್ಮೆಲ್ಲರೂ ಕರ್ತವ್ಯ ಆಗುತ್ತೆ ಅದನ್ನು ಜನರಿಗೆ ತಲುಪಿಸೋದು. ಇವಾಗಿನ ಸೋಷಿಯಲ್ ಮೀಡಿಯಾ ಆಗಲಿ, ಬೇರೆ ಒಂದು ಪ್ಲಾಟ್ಫಾರ್ಮ್ಗಳಾಗಲಿ, ಎಷ್ಟು ಕಷ್ಟ ಇದೆ ಒಂದು ಸಿನಿಮಾನ ಪ್ರಮೋಟ್ ಮಾಡೋದು ಅಂತ ನಿಮ್ಮೆಲ್ಲರಿಗೂ ಗೊತ್ತು. ಸೊ ಹಾಗಾಗಿ ನಮ್ಮೆಲ್ಲರೂ ಕರ್ತವ್ಯ ಏನಾಗುತ್ತೆ ಅಂದರೆ, ಒಂದೊಳ್ಳೆ ಸಿನಿಮಾ ಬಂದಾಗ ಅದಕ್ಕೆ ಸಪೋರ್ಟಿವ್ ಆಗಿ ನಿಲ್ಲೋದು ದೊಡ್ಡ ವಿಷಯ ಆಗುತ್ತೆ. ಸಿನಿಮಾ ನಾವು ಎಷ್ಟೇ ಪ್ರಮೋಷನ್ ಮಾಡಿದ್ರು, ಒಂದ್ಸಲ ಸಿನಿಮಾ ರಿಲೀಸ್ ಆದಮೇಲೆ ಮೊದಲನೇ ಮೂರನೇ ದಿನ ಆಮೇಲೆ ಒಂದು ವಾರ ನಮ್ಮಿಂದ ಎಷ್ಟು ಆಗುತ್ತೆ ಅಷ್ಟು ಪ್ರಮೋಷನ್ಸ್ ನಾವು ಮಾಡಲೇಬೇಕು. ಸೊ ಥಿಯೇಟ್ರಲ್ಲಿ ಉಳಿಸ್ಕೋಬೇಕು ಅನ್ನೋದೇ ದೊಡ್ಡ ಟಾಸ್ಕ್ ಆಗೋಗಿದೆ. ಸೊ ಹಾಗಾಗಿ ನಿಮ್ಮ ಏನು ನಾವೇನು ರಿಕ್ವೆಸ್ಟ್ ಮಾಡ್ತಾ ಇದ್ದೀವಿ ನಿಮ್ಮ ಹತ್ರ, ಅದು ತುಂಬ ದೊಡ್ಡ ವಿಷಯ. ನಾವು ಇವತ್ತು ಇಷ್ಟು ಜನ ಸೇರಿದ್ದೀವಿ ಅಂದರೆ ಅದು ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ಅಲ್ವಾ. ಸೊ ಆ ಉದ್ದೇಶನ ಕರೆಕ್ಟಾಗಿ ಮಾಡೋಣ. ಫ್ರೈಡೇ ಸಿನಿಮಾ ರಿಲೀಸ್ ಆಗ್ತಾ ಇದೆ, ನಿಮ್ಮ ಹೆಲ್ಪ್ ನಮ್ಗೆ ತುಂಬ ಬೇಕು. ಅಂದರೆ ಮತ್ತೆ ಮತ್ತೆ ಹೆಲ್ಪ್ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಇದು ಒಬ್ಬರಿಂದ ಆಗುವಂಥ ವಿಷಯ ಅಲ್ಲ. ಅಂದರೆ ಸಿನಿಮಾ ಮಾಡೋದು ಮಾತ್ರ ನಮ್ಮ ಕೆಲಸ, ಅದಾದಮೇಲೆ ಅದನ್ನು ಎತ್ಕೊಂಡು ಹೋಗೋದು ತುಂಬ ದೊಡ್ಡ ಕೆಲಸ ಇದೆ, ಅದು ಒಬ್ಬರಿಂದ ಸಾಧ್ಯ ಇಲ್ಲ. ಸೊ ನಿಮ್ಮೆಲ್ಲರ ಸಾಥ್ ನಮ್ಗೆ ಬೇಕು. ನಿಮ್ಮ ಸಪೋರ್ಟ್ ಎಷ್ಟು ಬೇಕು ಅಂದರೆ, ಈ ಸಿನಿಮಾನ ತುಂಬ ಎತ್ತರಕ್ಕೆ ತೊಗೊಂಡು ಹೋಗಬೇಕು. ಒಂದೊಳ್ಳೆ ಸಿನಿಮಾಗೋಸ್ಕರ ತುಂಬ ಜನ ಕಷ್ಟಪಟ್ಟಿರ್ತಾರೆ. ಕಷ್ಟಪಡೋದು ನಮ್ಮ ಅದು ಅಂದರೆ ನಮ್ಮ ಕೆಲಸ ಅದು. ಅಂದರೆ ಒಳ್ಳೆ ಸಿನಿಮಾಗೋಸ್ಕರ ಕಷ್ಟಪಡೋ ತುಂಬ ಒಳ್ಳೆ ಕೆಲಸನೇ ಅದು. ಅದನ್ನು ನಾವು ಮಾಡಿದ್ದೀವಿ, ಅದಕ್ಕೆ ನಿಮ್ಗೆ ಸಪೋರ್ಟ್ ಬೇಕು. ಹೆಜ್ಜಾರು ಒಂದು ಒಳ್ಳೆ ಸಿನಿಮಾ ಆಗಲಿ, ಒಂದೊಳ್ಳೆ ಹಿಟ್ ಸಿನಿಮಾ ಆಗಲಿ, ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಬೇಕು. ನಮ್ಮ ಜೊತೆ ಈ ರೀತಿ ಕೇಳ್ಕೊತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ನಮ್ಗೆ ತುಂಬ ಖುಷಿ ಆಗ್ತಿದೆ ಇಲ್ಲಿ ಬಂದಿರೋದು. ರಾಜ್ಕುಮಾರ್ ಸರ್, ಪುನೀತ್ ಸರ್ ಅವ್ರ ಆಶೀರ್ವಾದ ನಮ್ಗೆ ಬೇಕು. ಜುಲೈ 19ಗೆ ನಮ್ಮ ಮೂವಿ ರಿಲೀಸ್ ಆಗ್ತಿದೆ, ಸೊ ಪ್ಲೀಸ್ ಮಿಸ್ ಮಾಡಬೇಡಿ.